ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವಿವತ್ತು ದೊಡ್ಡ ಮನೆಯ ದೊಡ್ಡತನದ ಬಗೆಗಿನ ವಿಷಯವೊಂದನ್ನ ಹೇಳ್ತಾ ಹೋಗ್ತೀವಿ. ಡಾಕ್ಟರ್ ರಾಜ್ ಕುಟುಂಬವನ್ನ ದೊಡ್ಡ ಮನೆ ಅಂತ ನಾಡಿನುದ್ದಕ್ಕೂ ಜನ ಕೊಂಡಾಡೋದು ಇದೇ ಕಾರಣಕ್ಕೆ. ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿ ಪುನೀತ್ ತೆಗೆದುಕೊಂಡ ನಿರ್ಧಾರ ಕೇಳಿದ್ರೆ ನೀವು ಹೆಮ್ಮೆ ಪಡ್ತೀರಾ. ಅಶ್ವಿನಿಗೆ ಇದ್ದ ಗೌರವ ಮತ್ತಷ್ಟು ದುಪ್ಪಟ್ಟಾಗೋದ್ರಲ್ಲಿ ಅನುಮಾನ ಇಲ್ಲ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಈಗಿನಿಂದಲೇ ಗೆಲ್ಲೋ ಕುದುರೆಗಳ ಹಿಂದೆ ಕಾಂಗ್ರೆಸ್ ಬಿಜೆಪಿ ನಾಯಕರು ಬಿದ್ದಿದ್ದಾರೆ. ಅಶ್ವಿನಿಯನ್ನು ಸಹ ರಾಜಕೀಯಕ್ಕೆ ಕರೆತರೋದಕ್ಕೆ ಘಟ್ಟಾನುಘಟಿಗಳೇ ದುಂಬಾಲು ಬಿದ್ದಿದ್ದಾರಂತೆ. ಆದರೆ ಅಶ್ವಿನಿ ತೆಗೆದುಕೊಂಡ ನಿರ್ಧಾರ ನಿಜಕ್ಕೂ ನಾಡಿನ ಜನ ಮೆಚ್ಚುವಂಥದ್ದು. ಈ ಬಗ್ಗೆ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ನ್ಯೂಸ್ ಡೈರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ದೊಡ್ಡ ಮನೆ ಕುಟುಂಬ ಅಂದ್ರೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾದರಿ. ಕೇವಲ ಸಿನಿಮಾ ಕ್ಷೇತ್ರಕ್ಕೆ ಮಾತ್ರವಲ್ಲ, ಇಡೀ ನಾಡಿಗೇನೆ ಮಾದರಿ. ಒಂದೇ ಒಂದು ಕಾಂಟ್ರವರ್ಸಿ ಇಲ್ಲದೆ ಸದಾ ಜನರಿಗಾಗಿ ಮಾದರಿಯಾಗುವಂತೆ ಜೀವನ ನಡೆಸ್ತಿರೋದು ದೊಡ್ಡ ಮನೆ ಕುಟುಂಬದ ಹೆಮ್ಮೆ. ಕರುನಾಡಿನ ಮನೆ ಮಗ ಅಪ್ಪು ಬದುಕಿದ್ದ ಪ್ರತಿ ದಿನವೂ ಇನ್ನೊಬ್ಬರ ಒಳಿತಿಗಾಗಿಯೇ ಬದುಕಿದವರು. ನಾನು ನನ್ನದು ಎನ್ನದೆ ನಾವು ನಮ್ಮವರ ಏಳಿಗೆ ಅಂತ ಕನಸು ಕಂಡವರು ಪುನೀತ್ ರಾಜ್ಕುಮಾರ್. 10 ರೂಪಾಯಿ ಕೊಡೋದಕ್ಕೂ ಹಿಂದೆ ಮುಂದೆ ನೋಡೋ ಈ ಕಾಲದಲ್ಲಿ ಬಡವರು ಹಾಗೂ ನಿರ್ಗತಿಕರ ಒಳಿತಿಗಾಗಿ ಕೋಟಿ ಕೋಟಿ ಹಣ ಕೊಟ್ಟ ಕೊಡುಗೈ ದಾನಿ ಇದೇ ನಮ್ಮ ಕರುನಾಡ ರತ್ನ ಅಪ್ಪು. ಇದೆಲ್ಲ ನಿಮಗೆ ಗೊತ್ತಿರೋದೆ. ಆದ್ರೀಗ ಗೊತ್ತಿರದ ವಿಷಯ ಅಂದ್ರೆ ಪುನೀತ್ ಪತ್ನಿ ಅಶ್ವಿನಿಗೆ ರಾಜಕೀಯದ ದಿಗ್ಗಜ ನಾಯಕರು ಗಾಳ ಹಾಕಿದ್ದು. ರಾಜ್ಯದಲ್ಲಿ ಎಂಎಲ್ಎ ಚುನಾವಣೆ ಸನಿಹಕ್ಕೆ ಬರ್ತಿದೆ. ಕಾಂಗ್ರೆಸ್ ಬಿಜೆಪಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ನಿಂತಿವೆ. ಇಂತಹ ಹೊತ್ತಲ್ಲಿ ರಾಜ್ಯ ರಾಜಕೀಯ ನಾಯಕರ ಕಣ್ಣಿಗೆ ಬಿದ್ದದ್ದು ಇದೇ ನಮ್ಮ ಹೆಮ್ಮೆಯ ಮಗಳು ಅಶ್ವಿನಿ ಪುನೀತ್ ರಾಜ್ಕುಮಾರ್. ಅಶ್ವಿನಿಯನ್ನ ರಾಜಕೀಯಕ್ಕೆ ಕರೆತರುವುದಕ್ಕೆ ಘಟಾನುಘಟಿಗಳೇ ಫೀಲ್ಡ್ಗೆ ಇಳಿದಿದ್ದಾರಂತೆ. ಅಶ್ವಿನಿ ನಮ್ಮ ಪಕ್ಷಕ್ಕೆ ಬಂದ್ರೆ ಪಕ್ಷದ ವರ್ಚಸ್ಸೇ ಹೆಚ್ಚಾಗುತ್ತೆ. ಬರೀ ಅಪ್ಪು ಫ್ಯಾನ್ಸ್ ಮಾತ್ರವಲ್ಲ, ಮಹಿಳಾ ಮತದಾರರು ನಮ್ಮ ಕೈ ಹಿಡಿತಾರೆ. ಅಶ್ವಿನಿ ಯಾವುದೇ ಕ್ಷೇತ್ರದಲ್ಲಿ ನಿಂತ್ರು ಗೆಲ್ಲೋದು ಪಕ್ಕ. ಅಶ್ವಿನಿ ರಾಜಕೀಯ ಎಂಟ್ರಿಯಿಂದ ನಮ್ಮ ಪಕ್ಷದ ವರ್ಚಸ್ಸು ಸಹ ಹೆಚ್ಚಾಗಲಿದೆ ಅನ್ನೋ ಲೆಕ್ಕಾಚಾರ ಹಾಕೊಂಡಿದ್ದು ಇದೇ ಕಾರಣಕ್ಕೆ ಅಶ್ವಿನಿ ಅವರನ್ನ ರಾಜಕೀಯಕ್ಕೆ ಬರುವಂತೆ ಮೇಲಿಂದ ಮೇಲೆ ಒತ್ತಡ ಹಾಕಿದ್ರು. ಆದ್ರೆ ರಾಜಕೀಯ ನಾಯಕರ ವಿನಂತಿಯನ್ನ ವಿನಮ್ರವಾಗಿಯೇ ತಿರಸ್ಕರಿಸಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಜನಸೇವೆ ಮಾಡಬೇಕು ಅನ್ನೋದು ನನ್ನ ಗುರಿ. ನನ್ನ ಪತಿ ಹಾಕಿಕೊಟ್ಟ ಹಾದಿಯಲ್ಲೇ ನಾನು ಹೋಗೋದು. ತೆರೆಮರೆಯಲ್ಲೇ ಇದ್ದು ನನ್ನ ಕೈಲಾದಷ್ಟು ಜನರಿಗೆ ಒಳಿತು ಮಾಡ್ತೀನಿ. ರಾಜಕೀಯಕ್ಕೆ ಬರೋ ಆಸೆ ಇಲ್ಲ, ನಮ್ಮ ಯಜಮಾನರಿಗೂ ಇರಲಿಲ್ಲ, ನನಗೂ ಇಲ್ಲ ಅಂದಿದ್ದಾರಂತೆ. ವೀಕ್ಷಕರೇ, ಒಂದ್ ವಿಷಯ ನೆನಪಿರ್ಲಿ. ದೊಡ್ಡ ಮನೆಗೆ ರಾಜಕೀಯ ಸಂಬಂಧ ಹೊಸೆಯೋಕೆ ನಡೀತಿರೋ ಪ್ರಯತ್ನಗಳು ಇಂದು ನಿನ್ನೆಯದಲ್ಲ. ಡಾಕ್ಟರ್ ರಾಜ್ ಕಾಲದಿಂದಲೂ ರಾಜಕೀಯಕ್ಕೆ ಕರೆತರಬೇಕು ಅಂತ ಶತ ಪ್ರಯತ್ನಗಳು ನಡೆದಿದ್ವು. ಆದ್ರೆ ಅದ್ಯಾವ ಕನಸು ನನಸಾಗಲೇ ಇಲ್ಲ. ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪ ಡಾಕ್ಟರ್ ರಾಜ್ ಕುಟುಂಬದ ಸಂಬಂಧಿ. ತಮ್ಮ ಮಗಳನ್ನೇ ಶಿವರಾಜ್ ಕುಮಾರ್ಗೆ ಕೊಟ್ಟಿರೋದು. ಹೀಗಾಗಿಯೇ ಒಮ್ಮೆ ರಾಜಕೀಯದ ಆಫರ್ ಅನ್ನ ರಾಜ್ ಮುಂದೆ ಇಟ್ಟಿದ್ರಂತೆ. ನೀವು ರಾಜಕೀಯಕ್ಕೆ ಬಂದ್ರೆ ಸಮಾಜ ಸೇವೆಗೆ ಒಂದು ಹೊಸ ಮನ್ವಂತರ ತೆರೆದುಕೊಳ್ಳುತ್ತೆ. ನೀವ್ ಯಾಕೆ ರಾಜಕೀಯಕ್ಕೆ ಬರಬಾರದು ಅಂತ ಮನವಿ ಮಾಡಿದ್ರಂತೆ. ಆದ್ರೆ ರಾಜ್ ಮಾತ್ರ ರಾಜಕೀಯದ ಅಖಾಡಕ್ಕೆ ಧುಮುಕಲೇ ಇಲ್ಲ. ಯಾವೊಬ್ಬ ಅಭ್ಯರ್ಥಿ ಪರವೂ ಎಂದು ಸಹ ಕ್ಯಾಂಪೇನ್ ಮಾಡಲಿಲ್ಲ. ನನ್ನದು ಕಲಾ ಪ್ರಪಂಚ, ಅಭಿಮಾನಿಗಳೇ ನಮಗೆ ದೇವರು, ಇದ್ರಲ್ಲೇ ನನಗೆ ತೃಪ್ತಿ ಇದೆ ಅಂತಿದ್ರಂತೆ ವರನಟ ರಾಜ್ಕುಮಾರ್. ವೀಕ್ಷಕರೇ, ಒಂದ್ ವಿಷಯ ಗೊತ್ತಿರಲಿ, ಏನಾದ್ರೂ ಒಂದು ವೇಳೆ ರಾಜ್ಕುಮಾರ್ ಹೊಸ ಪಕ್ಷ ಕಟ್ಟಿದ್ದೆ ಆಗಿದ್ರೆ ಅಂದೇ ರಾಜ್ ಸಿಎಂ ಗಾದಿಗೇರ್ತಿದ್ರು. ರಾಜ್ ಪಕ್ಷದಿಂದ ಬಹುತೇಕರು ಶಾಸಕ ಸ್ಥಾನಕ್ಕೆ ಗೆದ್ದು ಆಯ್ಕೆ ಆಗ್ತಿದ್ರು. ಯಾಕಂದ್ರೆ ರಾಜ್ಕುಮಾರ್ ಅವರನ್ನೇ ನಮ್ಮ ಮಾದರಿ ಅಂತ ನಂಬಿದ್ರು ಕನ್ನಡದ ಬಹುತೇಕ ಮಂದಿ. ಇದೇ ಕಾರಣಕ್ಕೆ ರಾಜ್ಗೆ ಹಲವು ರಾಜಕೀಯ ನಾಯಕರು ಚುನಾವಣಾ ಆಫರ್ ಕೊಡ್ತಿದ್ದು. ವೀಕ್ಷಕರೇ, ನಾವು ಮೊದಲೇ ಹೇಳಿದಂತೆ ದೊಡ್ಡ ಮನೆ ಕುಟುಂಬವನ್ನ ರಾಜಕೀಯಕ್ಕೆ ಕರೆತರಬೇಕು ಅನ್ನೋ ಕಸರತ್ತು ಇಂದು ನಿನ್ನೆಯದಲ್ಲ. ಕನ್ನಡಿಗರ ಪಾಲಿನ ಆರಾಧ್ಯ ದೈವ ಪುನೀತ್ ರಾಜ್ಕುಮಾರ್ಗೂ ಸಹ ರಾಜಕೀಯ ನಾಯಕರು ಬಿಗ್ ಬಿಗ್ ಆಫರ್ ಅನ್ನೇ ಕೊಟ್ಟಿದ್ರಂತೆ. ನಿಮ್ಮಂತ ಯುವ ನಾಯಕರು ರಾಜಕೀಯಕ್ಕೆ ಬರಬೇಕು, ಆಗಲೇ ಸಮಾಜ ಬದಲಾಗೋದು ಅನ್ನೋ ಮಾತನಾಡಿದ್ರಂತೆ. ಒಮ್ಮೆ ಈ ಬಗ್ಗೆ ಡಿಕೆ ಶಿವಕುಮಾರ್ ಸಹ ಹೇಳ್ಕೊಂಡಿದ್ರು. ಅಪ್ಪುವನ್ನ ರಾಜಕೀಯಕ್ಕೆ ಕರೆತರೋದಕ್ಕೆ ಗಾಳ ಹಾಕ್ತಿದ್ದೇವೆ, ಆದ್ರೆ ಬೀಳ್ತಿಲ್ಲ ಅಂತ ನಸು ನಗುತ್ತಲೇ ಹೇಳ್ಕೊಂಡಿದ್ರು. ಅಪ್ಪುಗೆ ರಾಜಕೀಯ ಅನ್ನೋದು ಸೂಟ್ ಆಗ್ತಿರ್ಲಿಲ್ಲ ಬಿಡಿ. ರಾಜಕೀಯ ಅನ್ನೋದು ಈಗ ಬಿಸ್ನೆಸ್ ಆಗೋಗಿದೆ. ಎಲ್ಲಿ ಎಷ್ಟು ಕಮಾಯಿ ಸಿಗುತ್ತೆ ಅಂತಾನೆ ನೋಡಿ ಕೆಲಸ ಮಾಡ್ತಾರೆ. ಆದ್ರೆ ಅಪ್ಪು ಹಾಗಲ್ಲ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮ ಸ್ವಂತ ಹಣವನ್ನೇ ಹಾಕಿ ಜನರ ಉದ್ಧಾರಕ್ಕೆ ನಿಂತಿದ್ದ ಪುಣ್ಯಾತ್ಮ. ವೀಕ್ಷಕರೇ, ದೊಡ್ಡ ಮನೆಯ ಇತಿಹಾಸದಲ್ಲಿ ರಾಜಕೀಯಕ್ಕೆ ನಿಂತಿದ್ದು ಹಿರಿಯ ಸೊಸೆ ಗೀತಾ ಮಾತ್ರ.
ಗೀತಾ ಸಹೋದರ ಮಧು ಬಂಗಾರಪ್ಪ ಸೊರಬ ತಾಲೂಕಿನಲ್ಲಿ ಶಾಸಕರಾಗಿದ್ದ ವೇಳೆ ತಮ್ಮ ಅಕ್ಕ ಗೀತಾರನ್ನ ರಾಜಕೀಯಕ್ಕೆ ಕರೆತಂದಿದ್ರು. ಶಿವಮೊಗ್ಗದ ಎಂಪಿ ಚುನಾವಣೆಗೆ ಜೆಡಿಎಸ್ ನಿಂದ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ರು. ಸಿನಿಮಾ ಕ್ಷೇತ್ರದ ಬಹುತೇಕ ನಟ ನಟಿಯರು ಬಂದು ಕ್ಯಾಂಪೇನ್ ಮಾಡಿದ್ರು, ಪುನೀತ್ ಮಾತ್ರ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಹೀಗೆಯೇ ಚುನಾವಣೆಗೆ ನಿಂತರು ಯಾವುದೇ ಪಕ್ಷವನ್ನ ಬೆಂಬಲಿಸದೆ ದೂರವೇ ಉಳಿದಿದ್ರು. ಇದೀಗ ಗಂಡ ಹಾಕಿಕೊಟ್ಟ ಹಾದಿಯಲ್ಲೇ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಸಾಕ್ತಿದ್ದಾರೆ. ಅಪ್ಪು ಕನಸು ಮನಸ್ಸಲ್ಲಿ ಇದ್ದಿದ್ದೊಂದೇ, ಅದು ಸಿನಿಮಾ ಸಿನಿಮಾ ಸಿನಿಮಾ. ಕನ್ನಡ ಚಿತ್ರರಂಗದಲ್ಲಿ ಅದೆಷ್ಟೋ ಯುವ ಪ್ರತಿಭೆಗಳಿದ್ದಾರೆ, ಆದ್ರೆ ಅವರಿಗೊಂದು ಒಳ್ಳೆಯ ಅವಕಾಶ ಸಿಗದೆ ತೆರೆಮರೆಯ ಕಾಯಿ ಅಂತಾಗ್ತಿದ್ದಾರೆ. ಇಂಥವರಿಗೆ ಒಂದು ಅವಕಾಶ ಕಲ್ಪಿಸಿ ಕೊಡಬೇಕು ಅನ್ನೋ ಕಾರಣಕ್ಕೆ ತಲೆ ಎತ್ತಿದ್ದೆ PRK ಪ್ರೊಡಕ್ಷನ್ ಹೌಸ್. ಈ ನಿರ್ಮಾಣ ಸಂಸ್ಥೆಯ ಮೂಲಕವೇ ಹೊಸ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ತಿದ್ರು. ದುಡ್ಡು ಮಾಡಬೇಕು ಅನ್ನೋದೇ ಆಗಿದ್ರೆ ತಮ್ಮ ನಿರ್ಮಾಣ ಸಂಸ್ಥೆಯಲ್ಲಿ ತಮ್ಮದೇ ಸಿನಿಮಾ ಮಾಡಿದ್ರೆ ಕೋಟಿ ಕೋಟಿ ಲಾಭ ಪಡಿಬಹುದಿತ್ತು. ಆದ್ರೆ ದುಡ್ಡು ಮಾಡಬೇಕು ಅನ್ನೋ ಆಸೆ ಯಾವತ್ತೂ ಅಪ್ಪು ಸನಿಹವೂ ಸುಳಿಯಲೇ ಇಲ್ಲ. ಇದೇ ಹಾದಿಯಲ್ಲಿ ಹೋಗ್ತಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. PRK ಪ್ರೊಡಕ್ಷನ್ ಹೌಸ್ ಮೂಲಕ ಮತ್ತಷ್ಟು ಯುವ ಪ್ರತಿಭೆಗಳಿಗೆ ಚಾನ್ಸ್ ಕೊಡೋದಕ್ಕೆ ಮುನ್ನುಡಿ ಇಡ್ತಿದ್ದಾರೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಮುಂದಿನ ಅಪ್ಡೇಟ್ ವಿಡಿಯೋಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.